ಎಸ್ ಇನ್ನು ಮುನ್ಸುದ್ದಿಗೌಡ ಬಿ ಜೆ ಪಿಯ ಚಿಕ್ಕಬಳ್ಳಾಪುರದ ಸಂಸದ ಬಿ ಎನ್ ಬಚ್ಚೇಗೌಡರು ತಮ್ಮ ಚುನಾವಣಾ ರಾಜಕಾರಣದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ನಿರೀಕ್ಷೆ ಇತ್ತು ಈಗ ಅಧಿಕೃತವಾಗಿ ಬಿ ಎನ್ ಬಚ್ಚೇಗೌಡರು ಇದನ್ನು ಚುನಾವಣಾ ರಾಜಕಾರಣದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಎಸ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಎಂ ಪಿ ಆಗಿದ್ದರು ಏನು ಬಚ್ಚೇಗೌಡರು ಈ ಬಗ್ಗೆ ಮಾತನಾಡಿದರೆ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಕಾರ ಪಕ್ಷದಲ್ಲಿ ಎಪ್ಪತ್ತು ವರ್ಷ ವಯಸ್ಸಿಗೆ ನಿವೃತ್ತಿ ಆಗಬೇಕು ಈಗ ನನಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿದೆ ಅರ್ಥಪೂರ್ಣ ಸಮಾರಂಭವನ್ನು ಆಚರಣೆ ಮಾಡಿಕೊಂಡಿದ್ದೇವೆ ನನಗೆ ಪಕ್ಷದಲ್ಲಿ ಟಿಕೆಟ್ ಕೊಡೋದಿಲ್ಲ ಅಂತ ಪ್ರಧಾನಿ ಮೋದಿ ಅವರೇ ಹೇಳಿಬಿಟ್ಟಿದ್ದಾರೆ ಹೀಗಾಗಿ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಬಿ ಎನ್ ಬಚ್ಚೇಗೌಡರು ಮೋದಿ ಅವರು ಬಿ ಜೆ ಪಿಲಿ ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಅಂತ ಘೋಷಣೆ ಮಾಡಿದ್ದಾರೆ ತಂದೆ ಮಗ ಮೊಮ್ಮಗ ಮಕ್ಕಳು ಮೊಮ್ಮಕ್ಕಳು ರಾಜಕಾರಣಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ನಿವೃತ್ತಿಯಾಗಿದ್ದೇನೆ ಅನ್ನೋದು ಬಿ ಎನ್ ಬಚ್ಚೇಗೌಡರ ಮಾತು ಚುನಾವಣಾ ರಾಜಕಾರಣದಲ್ಲಿ ಇರದಿದ್ರು ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರ್ತೀನಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಬಚ್ಚೇಗೌಡರು ಹೇಳಿದ್ದಾರೆ ಜೊತೆಗೆ ತಮ್ಮ ನಿವೃತ್ತಿಯ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿ ಅಚ್ಚರಿಯನ್ನು ಮೂಡಿಸಿದ್ದಾರೆ ಅದೇನಪ್ಪ ಅಂದರೆ ಏನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಬೇಕಾಗಿತ್ತು ಹೆಚ್ಚುವರಿ ಅಕ್ಕಿ ಅಕ್ಕಿ ಕೊಡದೆ ಅನ್ಯಾಯ ಮಾಡಿದ್ದಾರೆ ಅಂತ ಸ್ವಪಕ್ಷದ ವಿರುದ್ಧವೇ ಸಂಸದ ಬಿ ಎನ್ ಬಚ್ಚೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಹಣ ನೀಡುತ್ತೇವೆ ಅಂದರೂ ಕೂಡ ಅಕ್ಕಿ ನೀಡದಿರೋದು ತಪ್ಪು ನಾನು ರಾಜ್ಯದ ಸಂಸದನಾಗಿ ಹೇಳ್ತಾ ಇದ್ದೇನೆ ಅಕ್ಕಿ ಕೊಡದಿರುವುದು ತಪ್ಪು ಕೇಂದ್ರದ ಬಿ ಜೆ ಪಿ ಸರ್ಕಾರ ಕರ್ನಾಟಕಕ್ಕೆ ಅಕ್ಕಿ ಕೊಡದೆ ಅನ್ಯಾಯ ಮಾಡಿದೆ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಬಿ ಎನ್ ಬಚ್ಚೇಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ದೊಡ್ಡ ರಾಜಕಾರಣಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಸಾಕಷ್ಟು ಸಲ ಮಂತ್ರಿ ಆಗಿದ್ದರು ಕೇಂದ್ರದಲ್ಲೂ ಕೂಡ ಸಂಸದರಾಗಿದ್ದರು ಈಗ ಈಗ ನೆಕ್ಸ್ಟು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರೆ ರಾಜಕೀಯದಿಂದ ನಿವೃತ್ತಿಯನ್ನು ಪ್ರಕಟ ಮಾಡಿದ್ದಾರೆ ಬಚ್ಚೇಗೌಡರು ಅವ್ರ ಮಗ ಶರದ್ ಬಚ್ಚೇಗೌಡರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಸೊ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಮಗ ಅಪ್ಪ ಬಿಜೆಪಿಯಲ್ಲಿ ಬಹುಶಃ ರಾಜಕೀಯ ನಿವೃತ್ತಿ ಘೋಷಣೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಒಟ್ನಲ್ಲಿ ಬಿ ಎನ್ ಬಚ್ಚೇಗೌಡ ರಾಜಕೀಯ ಯುಗ ಮುಗಿದಂತೆ